ನಮ್ಮ ಸಮಾಜದ ಮಗು ಬಳ್ಳಾರಿಯ ಮಗು ಈ ಮಗು ಕೋಲಾರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ MBBS ಅಂದ್ರೆ ಒಂದು ಕಾಲೇಜಿನ ಇದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಅವಳಿಗೆ ಮೆರಿಟ್ ಮೇಲೆ ಅಂದ್ರೆ ಅವಳ ವಿದ್ಯಾಭ್ಯಾಸಕ್ಕೆ ಪ್ರತಿ ಹಂತದಲ್ಲೂ ಪ್ರೈಮರಿ ಹಂತದಲ್ಲೂ ಹೈಸ್ಕೂಲ್ ಹಂತದಲ್ಲೂ ಮೆರಿಟ್ ಹುಡುಗಿ ಅವಳಿಗೆ ಅವಳಿಗೆ ಅಲ್ಲಿ ಒಂದು ಫ್ರೀ ಸೀಟ್ ಸಿಕ್ಕಿದೆ ಅಲ್ಲಿ ಆ ಫ್ರೀ ಸೀಟ್ ಆಗಿರೋದ್ರಿಂದ ಅಲ್ಲಿ ಒಂದು ಆಡಳಿತ ಮಂಡಳಿಯವರು ಕಿರುಕುಳ ಮತ್ತು ಅವರ ಉಪನ್ಯಾಸಕ ಸಹ ಉಪನ್ಯಾಸಕರ ಕಿರುಕುಳದಿಂದ ಕಳೆದ 3 ತಿಂಗಳಿಂದ ಅರೆಸ್ಟ್ ಆಗಿದೆ ಅವಳಿಗೆ ಅವಳು ಪೇರೆಂಟ್ಸ್ ಹೇಳಿದಾಳೆ ಕಾಲೇಜು ಮಂಡಳಿಗೆ ಮಾಹಿತಿ ಕೊಟ್ಟಿದ್ದಾಳೆ ಆದರೆ ಕಾಲೇಜು ಮಂಡಳಿಯವರು ಯಾವುದೇ ತರದ ನಿರ್ಲಕ್ಷ್ಯ ತೋರಿ ಇವತ್ತು ಅವಳ ಸಾವಿಗೆ ನೇರ ಹೊಣೆ ಆ ಕಾಲೇಜಿನ ಆಡಳಿತ ಮಂಡಳಿಯವರೇ ಇಂಥ ರೀತಿಯಾಗಿ ಕೆಲವು ವರ್ಷಗಳಿಂದ ಆ ಕಾಲೇಜಿನಲ್ಲಿ ಕಠಿಣ ಆಗ್ತಿದೆ ಅಂತ ಆದರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ತನಿಖೆ ಆಗಿಲ್ಲ ಆದರೆ ನಮ್ಮ ಮಗುಗೆ ಏನಾಗಿದೆ ಅನ್ಯಾಯಿತೋ ಈ ತರ ಯಾವುದೇ ಮಗುಗೆ ಯಾವುದೇ ಮಗುಗೆ ಇಲ್ಲಿ ಆಗಬಾರದು ಅನ್ನೋ ಉದ್ದೇಶದಿಂದ ಆ ಕಾಲೇಜು ಆಡಳಿತ ಮಂಡಳಿ ರದ್ದುಪಡಿಸಬೇಕು ಆಮೇಲೆ ಸಹಪಾಠಿಗಳನ್ನು ಅವರೆಲ್ಲರ ಶಿಕ್ಷೆ ಗುರುಪಡಿಸಬೇಕು ಆಮೇಲೆ ಇನ್ನೊಂದು ದುರಂತದ ವಿಷಯ ಏನಂದ್ರೆ ಆ ಮಹೇಶ್ ಎಂಬ ಡಾಕ್ಟರ್ನ ನಿನ್ನೆ ಸರ್ಕಾರ ಬೇಲ್ ಕೊಟ್ಟಿದೆ ಬೇಲ್ ಆಗಿದಂತೆ ಅಂದ್ರೆ ಇನ್ನ ಅಚ್ಚು ಹಸಿರು ಮಾರಿಲ್ಲ ಆದ್ರೆ ಒಬ್ಬ ಬೇಲ್ ಕೊಡ್ತಾರೆ ಅಂದ್ರೆ ಈ ಕಾನೂನು ವ್ಯವಸ್ಥೆ ಎಲ್ಲಿದೆ ಅಂತ ಹೇಳಿ ನೀವು ತಿಳ್ಕೋಬೇಕಂತೆ ದಯವಿಟ್ಟು ಇದು ಕೂಲಂಕುಷವಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಆ ಆಡಳಿತ ಮಂಡಳಿ ರದ್ದುಪಡಿಸಬೇಕು ಸಹಪಾಠಿಗಳನ್ನು ಒಳಗಾಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ನಮ್ಮ ಸಮಾಜದ ಮುಖಂಡರು ಮತ್ತು ಇತರ ಮುಖಂಡರು ಸೇರಿ ಗೃಹ ಮಂತ್ರಿಗಳನ್ನು ಮತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳನ್ನು ಭೇಟಿ ಮಾಡಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಕಮಿಷನ್ ಹಾಕಕ್ಕೆ ಒತ್ತಾಯ ಮಾಡ್ತೀನಿ ಸರ್ ಬಳ್ಳಾರಿ ಜಿಲ್ಲಾ ಕೋರ್ ಸಂಘದಿಂದ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ನನ್ನ ಹೆಸರು ಡಾಕ್ಟರ್ ಹನುಮಂತಪ್ಪರ್ ಅಂತ ಹೇಳಿ ನಾನು ಸ್ಟೇಟ್ ಪ್ರೆಸಿಡೆಂಟ್ ಅದನ್ನ ಎಡಿಟ್ ಸ್ಕೂಲ್ ಟೀಚರ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟ್ ಅದನ್ನ ಏನು ದರ್ಶಿನಿ ಡಾಕ್ಟರ್ ದರ್ಶಿನಿಯವರ ಫಾದರ್ ನಾವು ಬಹಳ ಆತ್ಮೀಯರು ಫ್ಯಾಮಿಲಿ ಫ್ರೆಂಡ್ ಸೋ ಅವರ ತಾಯಿ ನಮ್ಮ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಸೋ ಆ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟಾಪರ್ ಹುಡುಗಿ ಅವರ ಎಷ್ಟು ಮಟ್ಟಿಗೆ ಮಗು ನಮ್ಮ ಜೊತೆಯಲ್ಲಿ ಹೊಂದಾಣಿಕೆ ಇತ್ತಂದ್ರೆ ಬಳ್ಳಾರಿಗೆ ಬಂದರೆ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿದ್ದು ನನ್ನ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ ಎಲ್ಲ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದೆ ಮಗು ಚೆನ್ನಾಗಿ ಓದಬೇಕಂತ ನೀನು ನಿಮ್ಮ ಯಾದವ ಸಮಾಜದಲ್ಲಿ ಅಪರೂಪ ಓದತಕ್ಕಂತವರು ನೀನು ಉನ್ನತ ಮಟ್ಟಕ್ಕೆ ಹೋಗಬೇಕಂತಕ್ಕಂತ ಮಾತನ್ನು ಹೇಳ್ತಾ ಇದ್ದೆ ನಾನು ನಿಜವಾದ ಅಂಕಲ್ಲ ನನಗೆ ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳ್ತಾ ಇದ್ಲು ಮಗು ಸೋ ಮೆಡಿಕಲನ್ನು MBBS ಕೊಪ್ಪಳದಲ್ಲಿ ಮುಗಿಸಿದ್ರು ಕೊಪ್ಪಳದಲ್ಲಿ ಮುಗಿಸಿದ ಮೇಲೆ ಗೌರ್ಮೆಂಟ್ ಕೋಟದಲ್ಲಿ ಇದು MUJ ಕಾಲೇಜ್ ಹೊಸಕೋಟೆಗೆ ಸೀಟ್ ಸಿಕ್ತು ಅದು ಮಕ್ಕಳ ತಜ್ಞರಾಗಿ ಸೋ ಹೀಗಾಗಿ ನಾನೇ ಅಡ್ಮಿಷನ್ ಮಾಡಿಸೋಕೆ ಹೋಗಿದ್ದೆ ಆ ಮಗನ ಅಡ್ಮಿಷನ್ ಮಾಡಿಸೋಕೆ ಹೋಗಿದ್ದು ನಾನೇ ಆ ಬಾಡಿ ತೊಗೊಂಡು ಬರಲಿಕ್ಕೆ ಹೋಗಿದ್ದು ನಾನು ಇದು ಭಾಳ ದುರಂತ ಭಾಳ ನೋವಿನ ಸಂಗತಿ ಸೊ ಹೀಗಾಗಿ ಆ ಕಾಲೇಜಿನಲ್ಲಿ ಏನಾಗಿದೆ ಅಂದರೆ ಮಗು ಭಾಳಷ್ಟು ಸಲ ಹೇಳಿದಾಳೆ ನನ್ನ ಮುಂದೆನೇ ಹೇಳಿದಾಳೆ ಅವ್ರ ತಾಯಿ ಮುಂದೆ ಹೇಳಿದ್ದಾರೆ ಅವ್ರ ಸ್ನೇಹಿತರ ಮುಂದೆನೇ ಹೇಳಿದ್ದಾರೆ ಅಲ್ಲಿ ಮಗುಗೆ 24 hours ವರ್ಕ್ ಕೊಡ್ತಾ ಇದ್ದಾರೆ ಸೀನಿಯರ್ ಏನು ಡಾಕ್ಟರ್ಸ್ ಇದ್ದಾರೆ 24 hours ವರ್ಕ್ ವಿತೌಟ್ ಬ್ರಷ್ ಮಾಡಲಿಕ್ಕೆ ಮಗು ಪುರುಸೋತಿಲ್ಲ ಫಸ್ಟು ಒಂದು 4 ತಿಂಗಳು ಮಗು ಭಾಳ ಲವಲವಿಕೆಯಿಂದ ಇದ್ದರು ಅನಂತರ 3 ತಿಂಗಳು ಮಗುಗೆ ಭಾಳ ಹಿಂಸೆ ಆಗಿದೆ ಕಿರುಕುಳ ಆಗಿದೆ ಹೀಗಾಗಿ ಮಗು ಖಿನ್ನತೆಗೊಳಗಾಗಿದ್ದಾಳೆ ಸೊ ಹೀಗಾಗಿ ಆ ಮಗುಗೆ ಊಟ ಇಲ್ಲ ಹಾಸ್ಟೆಲ್ಗೆ 2 lakh rupees ಕಟ್ಟಿದ್ದಾರೆ ಅವ್ರ ತಾಯಿ 7 lakh ಫೀಸನ್ನು ತುಂಬಿದ್ದಾರೆ ಆ 2 lakh ಕಟ್ಟಿದ್ರೂ ಸಹ ಹಾಸ್ಟೆಲಲ್ಲಿ ಊಟ ಸಿಗ್ತಾ ಇಲ್ಲ ಕಾರಣ ಮೇಡಮ್ ಅವ್ರು ನಿನ್ನೆ ಮಾತಾಡಿದ್ರು ನಾನು ಭಾಳ ಚೆನ್ನಾಗಿ ಕಾರವಾಗಿ ಮಾತಾಡಿದ್ದೇನೆ ಸೊ ಅವ್ರು ಊಟ 2 lakh ಕಟ್ಟಿದ ಮೇಲೆ ಮಗು ಊಟ ತೆಗೆದಿಡಬೇಕಾಗಿತ್ತು ಆದರೆ ಅವ್ರ ಟೈಮ್ 8 ಗಂಟೆಗೆ ಬಂದು ಊಟ ಮಾಡು 8 ಗಂಟೆಗೆ ಇಲ್ಲಿ ಸೀನಿಯರ್ ಡಾಕ್ಟರ್ಸ್ ಬಿಡ್ತಾ ಇಲ್ಲ ಮಗುನ ಹೀಗಾಗಿ ಮಗು ಉಪವಾಸ ಆಗಿ ಸಂಪೂರ್ಣವಾಗಿ ಖಿನ್ನತೆಗೊಳಗಾಗಿ ಆನಂತರ ಈ ಕಡೆ ಬಿಟ್ಟು ಬರಬೇಕಂದ್ರೂ 50 lakh ಕಟ್ಟಬೇಕಂತ ಒಂದು ಬೆದರಿಕೆ ಒಂದು ದಿನ ಆಬ್ಜೆಂಟ್ ಆದರೆ 10,000 rupees ಕಟ್ಟಬೇಕಂತ ಬೆದರಿಕೆ ಮಗುವಿಗೆ ಅನಂತರ ಮಹೇಶ್ ಅಂತಕ್ಕಂಥ ಇಡಿಯಟ್ ಒಬ್ಬನು ಆ ಮಗು ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಸೊ ಹೀಗಾಗಿ ಅನಂತರ ನಾವೆಲ್ಲರೂ ಹೋಗಿ ಕಾಲೇಜ್ಗೆ ಹೋಗಿ ಹೋಗಿ ಅದನ್ನು ಖಂಡಿಸ್ತೀವಿ ಅಂತ ಹೇಳಿದ್ರು ಮಗು ಅವಕಾಶ ಕೊಡಲಿಲ್ಲ ಇಲ್ಲ ಅಂಕಲ್ ಬೇಡ ನೀವು ಬರೋದು ಬೇಡ ನಮ್ಗೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ ಹೀಗಾಗಿ ನೀವು ಬರೋದು ಬೇಡ ಅಂತೇಳಿ ನಮಗೆ ಸಮಾಧಾನ ಮಾಡಿಬಿಟ್ಲು ಸೊ ಅನಂತರ ಆ ಮಗುವನ್ನು ಆ ಖಿನ್ನತೆಗೊಳಗಾಗಿರ್ತಕ್ಕಂಥ ಮಗು ಅಲ್ಲಿ ಡಾಕ್ಟರ್ಸ್ ಇದ್ದಂಥವ್ರು ಒಬ್ಬ ಡಾಕ್ಟರ್ ಆದರೂ ಮಗು ಸಮಾಧಾನ ಮಾಡ್ಬೋದಾಗಿತ್ತು ಎಲ್ಲೋ ಹಲವಾರು ಸಲ ಮಗು ಹೇಳ್ಕೊಂಡಿದೆ ನನ್ನ ಕೈಲಿ ಆಗ್ತಾ ಇಲ್ಲ ನನಗೆ ಭಾಳ ಹಿಂಸೆ ಇದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡಾಗ ಡಾಕ್ಟರ್ಸ್ ಸ್ವಲ್ಪ ಅದನ್ನು ಮಕ್ಕಳಿಗೆ ಮಗು ಕುಂದಿಸಿ ಸಮಾಧಾನ ಮಾಡ್ಬೋದಾಗಿತ್ತು ಆದರೆ ಕೆಲಸ ಮಾಡಿಲ್ಲ ಇಡಿಯಟ್ಸ್